ಕೊಳ್ಳೇಗಾಲ ಪಟ್ಟಣದ ಧರ್ಮಸ್ಥಳ ವಿವಿಧೋದ್ದೇಶ ಸಹಕಾರ ಸಂಘಗಳ ಒಕ್ಕೂಟದಿಂದ ಇಂದು ಪ್ರವಾಹ ಪೀಡಿತ ನೆರೆ ಸಂತ್ರಸ್ತರಿಗೆ ಆಹಾರ ಸಾಮಗ್ರಿಗಳನ್ನು ವಿತರಣೆಯನ್ನು ನಡೆಸಲಾಯಿತು. ಧರ್ಮಸ್ಥಳ ಸಂಘದ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದಂತಹ ನೆರೆ ಸಂತ್ರಸ್ತರಿಗೆ ಪರಿಹಾರ ವಿತರಣೆ ಕಾರ್ಯಕ್ರಮವನ್ನು ಪ್ರಾದೇಶಿಕ ನಿರ್ದೇಶಕರಾದಂತಹ ಗಂಗಾಧರಯ್ಯ ಮಾತನಾಡಿ, ಧರ್ಮಸ್ಥಳ ಶ್ರೀ ವೀರೇಂದ್ರ ಹೆಗಡೆಯವರ ಆದೇಶದಂತೆ ನಮ್ಮ ಧರ್ಮಸ್ಥಳ ಸಂಘದಿಂದ ನೆರೆ ಸಂತ್ರಸ್ತರ ಉಪಯೋಗಕ್ಕೆ ಆಹಾರ ದವಸ ಧಾನ್ಯಗಳನ್ನು ನೀಡಲಾಗ್ತದೆ. ಸಂತ್ರಸ್ತರಿಗೆ ಮನೆ ನಿರ್ಮಾಣಕ್ಕೂ ಕೂಡ ನಮ್ಮ ಸಂಘದಿಂದ ಸಹಾಯ ಹಸ್ತ ನೀಡಲಾಗುವುದು ಎಂದರು. ಇನ್ನು ಒಟ್ಟು 67 ಕುಟುಂಬಗಳಿಗೆ ಕಿಟ್ಟನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿಯ ಪ್ರಾದೇಶಿಕ ನಿರ್ದೇಶಕರಾದಂತಹ ಗಂಗಾಧರಯ್ಯ, ಲೀಲಾವತಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಕಳೆದ 37 ವರ್ಷಗಳಿಂದ ಇಡೀ ರಾಜ್ಯವ್ಯಾಪಿ ಬಡ ಜನರ ಮಧ್ಯಮ ವರ್ಗದವರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಅವರ ಅನೇಕ ಜನಕಲ್ಯಾಣ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಬಹುಶಃ ಈ ವರ್ಷ ದುರದೃಷ್ಟಕರವಾಗಿ ಜಲ ಪ್ರಳಯವೇ ಆಗಿ ಅನೇಕ ಕುಟುಂಬಗಳಿಗೆ, ಸಾವಿರಾರು ಕುಟುಂಬಗಳಿಗೆ ಅನೇಕ ನಷ್ಟಗಳಾಗಿದೆ. ಮನೆ ಕಳ್ಕೊಂಡವರಿದ್ದಾರೆ, ಅದೇ ರೀತಿ ಕೃಷಿ ಕಳ್ಕೊಂಡವರಿದ್ದಾರೆ, ತನ್ನ ಸಂಪತ್ತನ್ನು ಸಂಪೂರ್ಣ ಕಳ್ಕೊಂಡವರು, ಜೀವ ಕಳ್ಕೊಂಡವರಿದ್ದಾರೆ, ಹಸು ಇತ್ಯಾದಿ ಪ್ರಾಣಿ ಪಕ್ಷಿಗಳಿಗೆ ಅನೇಕ ಕಷ್ಟಗಳಾಗಿವೆ. ಈ ಸಂದರ್ಭದಲ್ಲಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ತಕ್ಷಣ ಸ್ಪಂದಿಸಿ ಅವರಿಗೆ ಬೆಡ್ಶೀಟ್ ವಿತರಣೆ ಮಾಡಿದರು. ಆ ನಂತರ ಅವರ ಮನೆಯ ನೀರು ತುಂಬಿದ್ದನ್ನು ನೀರು ಇಳಿದ ಮೇಲೆ ಅವರು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಮನೆ ಶುಚಿತ್ವಕ್ಕಾಗಿ ಬ್ಲೀಚಿಂಗ್ ಪೌಡರ್, ಬೇರೆ ಬೇರೆ ಫಿನಾಯಿಲ್ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ವಾಟರ್ ಟ್ಯಾಂಕ್ ಮೂಲಕ ನೀರು ಸಪ್ಲೈ ಮಾಡಿ ಮನೆ ಶುಚಿತ್ವ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅನೇಕ ಕುಟುಂಬಗಳಿಗೆ ಊಟಕ್ಕೆ ಏನು ನಾಳೆ ಎಂಬ ಸಮಸ್ಯೆ ಇದ್ದಾಗ ಹಸಿವು ನೀಗಿಸುವುದಕ್ಕಾಗಿ ಸುಮಾರು 7 ದಿನದಿಂದ 10 ದಿವಸಗಳೇ ಬೇಕಾದಂತಹ ಆಹಾರ ಸಾಮಗ್ರಿಗಳು, ದಿನಸಿ ಸಾಮಗ್ರಿಗಳನ್ನು ಒದಗಿಸತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಅದಲ್ಲದೆ ನಾವು ವಿಶೇಷವಾಗಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಕರ್ನಾಟಕ ಸರ್ಕಾರದ ಪರಿಹಾರ ಕೇಂದ್ರಕ್ಕಾಗಿ ಪರಿಹಾರ ನಿಧಿಗಾಗಿ 25 ಕೋಟಿ ಅನುದಾನವನ್ನು ನೀಡಿದ್ದಾರೆ. ಇನ್ನೂ ಕೂಡ ನಾವು ನಮ್ಮ ಅನೇಕ ಬಡವರ ಅನೇಕ ಸಮಸ್ಯೆಗಳಿಗೆ, ಮನೆ ಸಮಸ್ಯೆ ಇದೆ, ಬೇರೆ ಬೇರೆ ಸಮಸ್ಯೆಗಳಿಗೆ ಇನ್ನೂ ಕೂಡ ನಾವು ಸ್ಪಂದಿಸ್ತೇವೆ ಅಂತ ಹೇಳ್ತಾ ಇವತ್ತು ಕೊಳ್ಳೇಗಾಲದ ಸುಮಾರು 700 ಕುಟುಂಬದಷ್ಟು ಇಲ್ಲಿ ನೆರೆ ಬಂದು ತೊಂದರೆ ಆಗಿದೆ. ಆದರೆ ಅದರಲ್ಲಿ ಅತ್ಯಂತ ಕಡುಬಡವರು ಅಥವಾ ಬಹಳಷ್ಟು ಸಮಸ್ಯೆ ಇರುವವರ ಒಂದು 67 ಕುಟುಂಬಗಳನ್ನು ನಾವು ಗುರುತಿಸಿ ಅವರಿಗೆ ಒಂದು ವಾರಕ್ಕೆ ಬೇಕಾದಂಥ ಅಕ್ಕಿ ಸಾಮಗ್ರಿಗಳನ್ನು ನಾವು ನೀಡಿದ್ದೇವೆ. ಅವರ ಜೊತೆ ನಾವು ಇದ್ದೇವೆ. ಅವರು ಯಾವುದೇ ರೀತಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಮುಂದಿನ ಜೀವನಕ್ಕೆ ಅವರು ಮುಂದುವರಿಯಬೇಕು, ಹತಾಶರಾಗುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಅವರಿಗೆ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಅವರು ನಂಬತಕ್ಕಂಥ ದೇವದೇವರ ಆಶೀರ್ವಾದ ಇರಲಿ ಅಂತ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ.